ಶ್ರೀಲಂಕಾ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯ ಕೃಣಾಲ್ ಪಾಂಡೆಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ನಡೆಯಬೇಕಾಗಿದ್ದ ಪಂದ್ಯ ರದ್ದಾಗಿದ್ದು ಇಂದು ನಿನ್ನೆಯ ಪಂದ್ಯ ನಡೆಯಲಿದೆ. ಇನ್ನು ಕೃಣಾಲ್ ಪಾಂಡೆಗೆ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಅವರ ಸಂಪರ್ಕದಲ್ಲಿ ಇದ್ದ 8 ಜನ ಆಟಗಾರರನ್ನು ಸಹ ಐಸೋಲೇಟ್ ಮಾಡಲಾಗಿದ್ದು 8 ಜನರ ಟೆಸ್ಟಿಂಗ್ ರಿಪೋರ್ಟ್ ಸದ್ಯ ನೆಗೆಟಿವ್ ಬಂದಿರುವುದು ನೆಮ್ಮದಿಯ ವಿಷಯ. ಆದರೆ ಇದೀಗ ಸದ್ಯ 8 ಜನ ಆಟಗಾರರು ಸಹ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಆಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲ 8 ಜನ ಆಟಗಾರರನ್ನು ಪ್ರತ್ಯೇಕ ಹೋಟೆಲ್ನಲ್ಲಿ ಐಸೋಲೇಟ್ ಮಾಡಲಾಗಿದ್ದು ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಇದೀಗ ಟೀಮ್ ಇಂಡಿಯಾದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಸದ್ಯ 8 ಆಟಗಾರರ ಐಸೋಲೇಟ್ ಇದ್ದು ಇದರಲ್ಲಿ ಪ್ರಮುಖ ಆಟಗಾರರು ಟೀಮ್ ಇಂಡಿಯಾದ 11 ಬಳಗದಲ್ಲಿ ಆಡಲಿರುವ ಆಟಗಾರರಾಗಿದ್ದು ಅದರಲ್ಲಿ ತಂಡದ ನಾಯಕ ಶಿಖರ್ ಧವನ್ ಕೂಡ ಐಸೋಲೇಟ್ ಆಗಿದ್ದು ಇದೀಗ ತಂಡವನ್ನು ಉಪನಾಯಕ ಭುವನೇಶ್ವರ್ ಕುಮಾರ್ ಮುನ್ನಡೆಸಲಿದ್ದು ತಂಡದಲ್ಲಿ ಹೊಸ ಮುಖಗಳು ಕಾಣಿಸಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡಿಗ ದೇವದತ್ ಪಡಿಕಲ್ಗೂ ಅವಕಾಶ ಲಭ್ಯವಾಗಿದ್ದು ಪಡಿಕಲ್ ಎರಡನೇ ಟಿ ಟ್ವೆಂಟಿ ಪಂದ್ಯದ ಮೂಲಕ ಪಾದಾರ್ಪಣೆ ಮಾಡುವ ಜೊತೆಯಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕೆ ಇಳಿಯಲಿದ್ದಾರೆ. ಇನ್ನು ಪಡಿಕಲ್ ಜೊತೆಯಲ್ಲಿ ಇನ್ನೊಬ್ಬ ಉದಯೋನ್ಮುಖ ಪ್ರತಿಭೆ ಋತುರಾಜ್ ಗಾಯಕ್ವಾಡ್ ಕೂಡ ಕಣಕ್ಕೆ ಇಳಿಯಲಿದ್ದು ಪಡಿಕಲ್ ಜೊತೆಯಲ್ಲಿ ಆರಂಭಿಕರಾಗಿ ಕಣಕ್ಕೆ ಇಳಿಯಲಿದ್ದಾರೆ ಅನ್ನೋ ಸುದ್ದಿ ಇದೀಗ ಹೊರಬಿದ್ದಿದೆ. ಹಾಗಾದರೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಕಣಕ್ಕೆ ಇಳಿಸಲಿರೋ 11 ಬಳಗ ನೋಡೋದಾದರೆ ಆರಂಭಿಕರಾಗಿ ದೇವದತ್ ಪಡಿಕಲ್ ಮತ್ತು ಋತುರಾಜ್ ಗಾಯಕ್ವಾಡ್ ಬಂದರೆ, ಮೂರನೇ ಕ್ರಮಾಂಕದಲ್ಲಿ ನಿತೇಶ್ ರಾಣಾ, ಆನಂತರದಲ್ಲಿ ಸಂಜು ಸ್ಯಾಮ್ಸಂಗ್, ರಾಹುಲ್ ಚಹರ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಭುವನೇಶ್ವರ್ ಕುಮಾರ್, ದೀಪಕ್ ಚಹರ್, ನವದೀಪ್ ಸೈನಿ ಮತ್ತು ಚೇತನ್ ಸಕಾರಿಯಾ. ಇದು ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಕಣಕ್ಕೆ ಇಳಿಸಲಿರುವ ತಂಡವಾಗಿದ್ದು, ಒಟ್ಟಿನಲ್ಲಿ ಕೊರೋನಾ ಎಫೆಕ್ಟ್ನಿಂದಾಗಿ ಪ್ರಮುಖ ಆಟಗಾರರು ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಅಲಭ್ಯರಾಗಲಿದ್ದು, ಹೊಸ ಪ್ರತಿಭೆಗಳು ಕಣಕ್ಕೆ ಇಳಿಯುವ ಮೂಲಕ ಯಾವ ರೀತಿ ಮೋಡಿ ಮಾಡಲಿದ್ದಾರೆ ಕಾದು ನೋಡಬೇಕು. ಹಾಗಾದರೆ ನಿಮ್ಮ ಪ್ರಕಾರ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಣಕ್ಕೆ ಇಳಿಯಲಿರೋ ಹೊಸ ಪ್ರತಿಭೆಗಳು ಕಮಾಲ್ ಮಾಡಲಿದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ.